ಸುವಿಚಾರ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ಹನುಮಂತ ದೇಶಕುಲಕರ್ಣಿ. ಆಧ್ಯಾತ್ಮದ ಸಾಧನೆಯೇ ನಿಜವಾದ ಸಾಧನೆ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಉದ್ಘರಿಸಿದ್ದಾನೆ. ಈ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಒಂದು ಜನ್ಮದಲ್ಲಿ ಸಾಕ್ಷಾತ್ಕಾರವಾಗದಿದ್ದಲ್ಲಿ ಎಲ್ಲ ಸಾಧನೆ ವ್ಯರ್ಥವೇ? ಸಾಧನೆಯ ಬಗ್ಗೆ ಹೇಳುವ ಮೊದಲು ಕೃಷ್ಣ ನಮಗೆ ಬರಬಹುದಾದಂತಹ ಒಂದು ಸಂಶಯವನ್ನು ಭಗವದ್ಗೀತೆಯ ಎರಡನೇ ಅಧ್ಯಾಯದ ಶ್ಲೋಕದಲ್ಲಿ ಹೇಳಿರುವನು. ನೇಹಾಭಿಕ್ರಮನೋಶೋಷ್ಣಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಮೊದಲು ಜನನ, ಅಧ್ಯಯನ, ಸಾಧನೆ, ನಂತರ ಸಾವು, ಪುನಃ ಮರು ಹುಟ್ಟು ಹುಟ್ಟಲು, ಮತ್ತೆ ಅದೇ ಸಾಧನೆ, ಮತ್ತೆ ಸಾವು. ಇದರಿಂದ ಏನು ಉಪಯೋಗ? ಒಂದು ಜನ್ಮದಲ್ಲಿ ಬ್ರಹ್ಮ ಸಾಕ್ಷಾತ್ಕಾರವಾಗದೇ ಇದ್ದರೆ ಆ ಎಲ್ಲ ಸಾಧನೆ ವ್ಯರ್ಥವೇ ಎಂಬ ಪ್ರಶ್ನೆಗೆ ಖಂಡಿತವಾಗಿಯೂ ಇಲ್ಲ ಎಂದು ಭಗವಂತ ಶ್ರೀಕೃಷ್ಣ ಉತ್ತರವನ್ನು ನೀಡಿದ್ದಾನೆ. ನಾವು ಗಳಿಸಿದ ಧನ, ಒಡವೆ, ಕೀರ್ತಿ, ಆಸ್ತಿಗಳೆಲ್ಲವೂ ಸತ್ತ ನಂತರ ನಮ್ಮೊಂದಿಗೆ ಬಾರದು. ಎಷ್ಟು ನಿಜವೋ ಅಷ್ಟೇ ಅಧ್ಯಾತ್ಮ ಸಾಧನೆ ನಮ್ಮ ಜೊತೆಗೆ ಇರುತ್ತದೆ. ಮಾನವ ಜನ್ಮದಲ್ಲಿ ಅಧ್ಯಾತ್ಮದ ಒಂದು ಹಂತ ಸಾಧನೆಗೈದರೆ ಮುಂದಿನ ಜನ್ಮದಲ್ಲಿ ಹುಟ್ಟುವಾಗಲೇ ನಾವು ಎರಡನೇ ಹಂತದಲ್ಲಿ ಇರುತ್ತೇವೆ. ಅಸಾಧಾರಣ ಪ್ರತಿಭೆಯುಳ್ಳ ಜನಿಸಿದ ಮಕ್ಕಳು ಅತ್ಯಂತ ಕಡಿಮೆ ವೇಳೆಯಲ್ಲೇ ಉನ್ನತ ಸಾಧನೆಯನ್ನು ಮಾಡುತ್ತಾರೆ. ಇದು ಅವರ ಹಿಂದಿನ ಜನ್ಮದಿಂದ ಪಡೆದುಕೊಂಡಿರುವಂತಹ ಜ್ಞಾನ. ಹಿಂದಿನ ಜನ್ಮದ ಅಧ್ಯಾತ್ಮದ ಸಾಧನೆಯ ಮುಂದುವರಿದ ಭಾಗವೇ ಈ ಜನ್ಮವಾಗಿದೆ. ನಮಗೆ ಅಧ್ಯಾತ್ಮ ಸಾಧನೆ ಮಾಡಬೇಕು ಎನ್ನುವ ಅಂತರಂಗದ ತುಡಿತ ಬಿದ್ದರೂ ಸಾಧಿಸಲಾಗದಿದ್ದಲ್ಲಿ ಮುಂದಿನ ಜನ್ಮದಲ್ಲಿ ಸಾಧನೆಗೆ ಬೇಕಾದ ವಾತಾವರಣದಲ್ಲಿ ವಿದ್ವಾಂಸರ ಸಂಗಮವಿರುವ ಕಡೆ ನಮ್ಮ ಜನ್ಮವಾಗುತ್ತದೆ. ಆದ್ದರಿಂದ ನಮ್ಮ ಅಧ್ಯಾತ್ಮ ಚಿಂತನೆಯಲ್ಲಿ ನಮ್ಮ ಒಂದೊಂದು ಜನ್ಮವೂ ಒಂದೊಂದು ಅಭ್ಯಾಸ ಶಾಲೆ ಇದ್ದಂತೆ. ಅಧ್ಯಾತ್ಮ ಸಾಧನೆ ಎಂದೂ ವ್ಯರ್ಥವಲ್ಲ. ಇಂದು ನೀವು ನಿಮ್ಮ ಜೀವನದ ಯಾವ ಘಟ್ಟದಲ್ಲಿದ್ದರೂ ಸರಿ, ಅಧ್ಯಾತ್ಮದ ಸಾಧನೆಗೆ ಇದು ಸಕಾಲ. ಇಂದೇ ನಿಮ್ಮ ಸಾಧನೆಯನ್ನು ಆರಂಭಿಸಿ ಅದು ನಿಮ್ಮನ್ನು ಮಾರ್ಗದತ್ತ ಕೊಂಡೊಯ್ಯುತ್ತದೆ. ಜನ್ಮದಲ್ಲಿ ನಾವು ಅಧ್ಯಾತ್ಮದ ಸಾಧನೆಯನ್ನು ಮಾಡದಿದ್ದರೂ ಕೂಡ ಅದು ನಮ್ಮ ಭಯದಿಂದ ಪಾರು ಮಾಡುವುದಿಲ್ಲ. ಅದಕ್ಕಾಗಿ ಅಧ್ಯಾತ್ಮ ಸಾಧನೆಯನ್ನು ಮಾಡಬೇಕು. ಈಗಿನಿಂದಲೇ ನಮ್ಮ ಕೈಲಾದಷ್ಟನ್ನು ರೂಢಿಸಿಕೊಳ್ಳೋಣ. ಭಗವಾನ್ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗೋಣ. ನಮಸ್ಕಾರಗಳು.